ಭ್ರೂಣ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯ ಸರ್ಕಾರ ಸಿಐಡಿ ಹೆಗಲಿಗೆ ತನಿಖೆಯನ್ನ ಹಾಕಿರುವಂತದ್ದು ರಾಜ್ಯದಲ್ಲಿ ಭ್ರೂಣ ಹತ್ಯೆಯ ಪ್ರಕರಣದ ತನಿಖೆ ಈ ಮೂಲಕ ಚುರುಕುಗೊಂಡಿದೆ ಭ್ರೂಣ ಹತ್ಯೆಯ ಪ್ರಕರಣ ಸಿಐಡಿ ತನಿಖೆಗೆ ರಾಜ್ಯ ಸರ್ಕಾರ ಒಪ್ಪಿಸಲಿಕ್ಕೆ ಮುಂದಾಗ್ತಾ ಇದೆ ಸಿಐಡಿ ಗೆ ಒಪ್ಪಿಸುವಂತೆ ಗೃಹ ಸಚಿವರಿಗೆ ಅಂದ್ರೆ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಚಿವ ಪರಮೇಶ್ವರ್ ಅವರಿಗೆ ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಭ್ರೂಣ ಹತ್ಯೆಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ರಾಜ್ಯ ಸರ್ಕಾರ ಭ್ರೂಣ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ ಈ ವಿಚಾರ ಅಗೆದಷ್ಟು ಆಳಕ್ಕೆ ಹೋಗ್ತಾ ಇದೆ ಬಗೆದಷ್ಟು ಹೊರಗೆ ಬರ್ತಾ ಇದೆ ಈ ಬೆನ್ನಲ್ಲೇ ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಸಿಐಡಿ ಗೆ ಕೊಡಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇರುವಂತದ್ದು ಈ ದಂದೆಯಲ್ಲಿ ಮತ್ತ್ಯಾರ್ಯಾರೆಲ್ಲ ಇದ್ದಾರೆ ಅವರುಗಳಿಗೆ ಶಾಕ್ ಎದುರಾಗುವಂತ ಸಾಧ್ಯತೆಗಳು ಇರುವಂತದ್ದು ಮಂಡ್ಯದ ಆಲೆಮನೆಯಲ್ಲಿ ಈ ಭ್ರೂಣ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಪತ್ತೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಬಂಧನ ಆಗಿತ್ತು ಈ ಬೆನ್ನಲ್ಲೇ ಈ ವಿಚಾರವನ್ನು ಈಗ ತನಿಖೆಯನ್ನು ನಡೆಸಲಿಕ್ಕೆ ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿರುವಂತಹದ್ದು